ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ವರ್ಷ ಬಂದು ನಮ್ಮ ಕುಟುಂಬಕ್ಕೆ ನಮ್ಮ ಒಂದು ಸ್ನೇಹಿತರ ಬರೋದಕ್ಕೆ ಇಟ್ ಹ್ಯಾಸ್ ಬಿನ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಇಯರ್ಸ್. ನನಗೆ ಸದಾ ಯಾವಾಗಲೂ ಪ್ರಶ್ನೆ ಕೇಳ್ತಿದ್ದು, ನೀವು ಸಿನಿಮಾ ಯಾವಾಗ ಮಾಡ್ತೀರಾ, ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ಸಿನಿಮಾ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ, ಯಾಕಂದರೆ ನನಗೆ ಸೆಟ್ಟಲ್ಲಿ ಇರೋದು ನನ್ನದು ಒಂದು ಪ್ರೊಫೆಷನ್ ಅಥವಾ ನನಗೆ ಇದು ಕೆಲಸ ಆ ರೀತಿ ಅಲ್ಲ, ಬಟ್ ಇಟ್ ಈಸ್ ಮೈ ಹ್ಯಾಪಿ ಸ್ಪೇಸ್. ಎಲ್ಲವನ್ನು ಮರೆತು ಆ ಮೊಮೆಂಟಲ್ಲಿ ನಾನು ಜೀವಿಸೋ ಅಂಥ ಟೈಮ್ ಬಂದು ನಾನು ಸಿನಿಮಾ ಮಾಡುವಾಗ, ನಾನು ಕ್ಯಾಮ್ರಾ ಫೇಸ್ ಮಾಡುವಾಗ. ಸೊ ನಾನು ಇನ್ನೂ ಇವತ್ತಿಗೂ ಎಮ್ ಐ ರೆಡಿ ಅಂತ ಯಾರಾದರೂ ನನಗೆ ಕೇಳಿದ್ರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ದ ಫೀಲಿಂಗ್ ದಟ್ ನಾನು ಐ ಮೀನ್ ಸೇಫ್ ಹ್ಯಾಂಡ್ಸ್ ಅಂತ ನನಗೆ ಅನಿಸೋದು ಬಿಕಾಸ್ ಪನ್ನದನ್ ಪ್ರೊಡಕ್ಷನ್ ಆಗಿರೋದ್ರಿಂದ. ಯಾಕಂದರೆ ನನಗೆ ಪನ್ನ ಹೇಳ್ದಂಗೆ ಏನೂ ಗೊತ್ತಿರಲಿಲ್ಲ. ಒಂದು ದಿವಸ ನಾನು ಆ್ಯಡ್ ಶೂಟ್ ಮುಗಿಸ್ದೆ ಪನ್ನ ಫೋನ್ ಮಾಡಿ ಹೇಗಿತ್ತು ಅಂತ ಕೇಳಿದ. ಸೊ ನಾನು ಅಂದರೆ ಪನ್ನ ತುಂಬ ಚೆನ್ನಾಗಿತ್ತು. ನನಗೆಲ್ಲೋ ಒಂದು ಕಡೆ ಒಂಥರ ನಾರ್ಮಲ್ಸಿ ಬಂದಂಗೆ ಅನ್ನಿಸ್ತು, ಯುನೋ, ಬೀಯಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ತುಂಬ ಜನ ನನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು ಆ ಟೈಮ್ ಆ್ಯಡ್ ಶೂಟ್ ಮಾಡಬೇಕಾದ್ರೆ. ಸೊ ವೆನ್ ನಾನು ಅದನ್ನು ಮಾಡಿ ಮನೆಗೆ ಬಂದಾಗ ದೇರ್ ವಾಸ್ ಅ ಸೆನ್ಸ್ ಆಫ್ ಕಂಟೆಂಟ್ಮೆಂಟ್ ನನಗೆ. ಸೊ ಆವಾಗ ಪನ್ನ ನನಗೆ ಹೇಳಿದ್ರು ಒಂದು ಇದನ್ನು ಸೇ, ನೀನು ಮಾಡು ಈ ಸಿನಿಮಾ, ಅದಕ್ಕೋಸ್ಕರ ನಾನು ವಿಶಾಲನ ಮನೆಗೆ ಕಳಿಸ್ತಿದ್ದೀನಿ ಅಂತ. ಒಂದು ಕಥೆ ಇದೆ, ಸುಮ್ಮನೆ ಕೇಳು, ನಿಂಗೆ ಏನು ಅನಿಸುತ್ತೆ, ನಿನ್ನ ಅಭಿಪ್ರಾಯ ಹೇಳು ಅಂತ ಹೇಳಿದ. ನನಗೆ ಕತೆ ಕೇಳಿದ ಮೇಲೆ ಐ ಥಿಂಕ್ ಒಂದು ಹಾಫ್ ಆನ್ ಅವರ್, ವಿಶಾಲ್, ಒಂದು ಹಾಫ್ ಆನ್ ಅವರ್ ಐ ವಾಸ್ ಏನೋ ಒಂದು ರೀತಿ ಒಂಥರ ಒಂದು ಬಿರುಗಾಳಿ ಬಂದು ಹೊಡೆದು ಹೋಗಿರೋ ಒಂದು ರೀತಿ ನನಗೆ ಒಂದು ಫೀಲಿಂಗ್ ಇತ್ತು. ಆ್ಯಂಡ್ ಇಟ್ ಟುಕ್ ಟೈಮ್ ಫಾರ್ ಮೀ ಟು ಸೆಟಲ್ ಡೌನ್ ಮೆಂಟಲಿ ಆ ಕತೆ ಕೇಳಿದ ಮೇಲೆ. ಸೊ ತುಂಬ ಚೆನ್ನಾಗಿದೆ ಪನ್ನ ಇದು, ದಿಸ್ ಇಸ್ ವೆರಿ ನೈಸ್, ಸೊ ವಾಟ್ ಆರ್ ಯು ಪ್ಲ್ಯಾನಿಂಗ್ ಟು ಡೂ? ನನ್ನ ತಲೆಯಲ್ಲಿ ಇದ್ದಿದ್ದು ಓಕೆ, ಪ್ರಾಬಬ್ಲಿ ಪನ್ನಾಗ ಡೈರೆಕ್ಟ್ ಮಾಡ್ತಾನೋ ಏನೋ ಆ ರೀತಿ ಅಂದ್ಕೊಂಡಿದ್ದೆ. ಐ ಡೋಂಟ್ ನೋ, ಬಟ್ ಆ ಟೈಮಲ್ಲಿ ಪನ್ನ ನಾನು ಈ ಕತೆನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನೀನು ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದಾಗ ಐ ಲಿಟ್ರಲಿ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್. ಸೊ ಒಂದು ರೀತಿ ಚಿರುನೆ ಮಾಡಿಸಿರೋದು ಇದನ್ನು ಅಂತ ಅನಿಸುತ್ತೆ. ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಚಿರು ಬಂದು ಮಾಸ್ ಸಿನಿಮಾಗಳನ್ನ ಹೆಚ್ಚು, ನೀವು ಅವ್ರನ್ನ ನೋಡಿದ್ದೀರಾ ಮಾಸ್ ಸಿನಿಮಾಲಿ, ಬಟ್ ಅವರು ನೋಡೋದಕ್ಕೆ ಲೈಕ್ ವ್ಯೂ ಆಫ್ ಫಿಲ್ಮ್ ಅವ್ರಿಗೆ ಈ ರೀತಿಯ ಸಿನಿಮಾಗಳು ಭಾಳ ಇಷ್ಟ ಆಗ್ತಿತ್ತು. ಸೊ ದಿಸ್ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಥ್ರಿಲ್ಲರ್ ಫಿಲ್ಮ್. ಸೊ ಈ ಕತೆ ಕೇಳಿದಾಗ ಇದು ಚಿರು ನಿಜವಾಗ್ಲೂ ಮನ್ಸಾರಿ ಇಷ್ಟಪಟ್ಟಿರೋದು ಅಂತ ನನಗೆ ಗೊತ್ತು. ಸೊ ಇನ್ ಅ ವೇ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ಆ್ಯಂಡ್ ಪನ್ನ ಹೇಳ್ದಂಗೆ ಅಕ್ಟೋಬರ್ 17th ಬಂದು ನಮಗೆ ಒಂದು ರೀತಿ ಆಸ್ಪಿಷಿಯಸ್ ಡೇ, ಒಂದು ದಸರಾ ಹಬ್ಬದ ಟೈಮಲ್ಲಿ ಬರುವಂಥ ಒಂದು ದಿನ ಇದು, ಆ್ಯಂಡ್ ಇನ್ನೊಂದು ಚಿರು ಅವರ ಬರ್ತ್ಡೇ. ಸೊ ನಾವು ಪ್ರತಿ ವರ್ಷ ಈ ದಿನ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ಎಂಟೈರ್ ಗ್ರೂಪ್ ಪ್ರತಿ ವರ್ಷ ಅಕ್ಟೋಬರ್ 17th ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಯಾರು ಏನೇ ಹೇಳಲಿ, ಯಾರು ಏನೇ ಮಾತಾಡಲಿ, ಇವತ್ತು ನಮಗೆ ಸೆಲೆಬ್ರೇಟ್ ಮಾಡುವಂಥ ದಿನ. ಸೊ ಈ ದಿನಾನ ನಾವು ಚೂಸ್ ಮಾಡಿಕೊಂಡು, ಆ್ಯಂಡ್ ಇವತ್ತು ಇನ್ಸಿಡೆಂಟ್ಲಿ ಸಂಡೇ ಆಗಿದೆ. ಸಂಡೇ ಬಂದು ನಮ್ಮ ಎಲ್ಲರ ಜೀವನದಲ್ಲಿ ಒಂಥರ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುವಂಥ ಒಂದು ದಿನ ಇದು. ಭಾಳ ಚೆನ್ನಾಗಿ ಗೊತ್ತಿಲ್ಲ, ವಾರದಲ್ಲಿ ಎಲ್ರಿಗೂ ಒಂದು ಫೇವ್ರೆಟ್ ದಿನ ಅಂತಿರುತ್ತೆ. ಚಿರುಗೆ ದ ಮೋಸ್ಟ್ ಫೇವ್ರೆಟ್ ಡೇ ಬಂದು ಸಂಡೇ. ಸಂಡೇ ಬಂತು ಅಂದರೆ ಹೀ ಫೀಲ್ಸ್ ರಿಲ್ಯಾಕ್ಸ್ಡ್, ಈಸ್ ಅಟ್ ಹೋಮ್, ಖುಷಿ ಪಡ್ತಾರೆ, ನೆಮ್ಮದಿಯಾಗಿರ್ತಾರೆ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ಸಂಡೇ ಅಂದರೆ ತುಂಬ ಇಷ್ಟ, ಸಂಡೇ ಏನು ಮಾಡೋಕ್ಕೂ ಇಷ್ಟಪಡಲ್ಲ ಅವರು. ಸೊ ಐ ಥಿಂಕ್ ಈ ಸ್ಪೆಷಲ್ ದಿನ ದಿಸ್ ಸಂಡೇ ಅಕ್ಟೋಬರ್ 17th 2021 ನಮ್ಮೆಲ್ರಿಗೂ ಒಂದು ಸ್ಪೆಷಲ್ ದಿನ ಆಗುತ್ತೆ, ನಮ್ಮೆಲ್ರಿಗೂ ಒಂದು ಹೊಸ ಬಿಗಿನಿಂಗ್ ಆಗುತ್ತೆ. ಚಿರು ಯಾವಾಗಲೂ ನಮ್ಮ ಒಟ್ಟಿಗೆ ಇದ್ದೇ ಇರ್ತಾರೆ. ಆ್ಯಂಡ್ ಇನ್ನೊಂದು ಈ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ ವಿಶೇಷತೆ ಅಂದರೆ ಅಫ್ಕೋರ್ಸ್ ಬಿಕಾಸ್ ನನ್ನ ತಂದೆ ಮತ್ತು ಭರಣ ಅಂಕಲ್ ಹಲವಾರು ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ನಾನು ಪನ್ನಾಗ ಮಾಡಬೇಕು ಅಂತ ವಿ ಹ್ಯಾವ್ ಒನ್ ಡ್ರೀಮ್. ಆ್ಯಂಡ್ ಇವರಿಬ್ಬರ ಕಾಂಬಿನೇಷನ್ ಬಂದು ಸಿಕ್ಕಾಪಟ್ಟೆ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಆಸೆ ಈ ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಅಂತ. ಆ್ಯಂಡ್ ಇನ್ನೊಂದು ಖುಷಿಯಾದ ವಿಷಯ ಅಂದರೆ ಭರಣ ಅಂಕಲ್ ಡೈರೆಕ್ಷನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಅವ್ರ ಸ್ಟೂಡೆಂಟ್ ನಾನು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅವರಿಂದ ಕಲ್ತು ಬಂದಿದ್ದೀನಿ, ನಮ್ಮ ತಂದೆಯಿಂದ ಕಲ್ತು ಬಂದಿದ್ದೀನಿ. ಆ್ಯಂಡ್ ಇವತ್ತು ಪನ್ನ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್, ನನಗೋಸ್ಕರ ಈ ಸಿನಿಮಾ ಮಾಡ್ತಿರೋದು. ನನಗೆ ಭಾಳನೇ ಹೆಮ್ಮೆ ಇದೆ, ಭಾಳ ಖುಷಿ ಇದೆ. ಆ್ಯಂಡ್ ವಿಶಾಲ್, ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮ್ಮ ಕತೆ ಕೇಳಿದಾಗಲೇ ಗೊತ್ತಾಯಿತು. ಸೊ ಐ ಡೋಂಟ್ ಹ್ಯಾವ್ ಟು ಸೇ ಮಚ್ ಅಬೌಟ್ ಇಟ್, ನೀವು ಏನೇ ಇದ್ರು ಆನ್ ಸ್ಕ್ರೀನ್ ತೋರಿಸ್ತೀರಾ ಅಂತ ಗೊತ್ತು. ಸೊ ಐ ಹ್ಯಾವ್ ದ್ಯಾಟ್ ಕಾನ್ಫಿಡೆನ್ಸ್. ಆ್ಯಂಡ್ ವೈಭವ್ ಇದ್ದಾರೆ, ಅವ್ರ ಮ್ಯೂಸಿಕ್ ಬಗ್ಗೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಆ್ಯಂಡ್ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್.
ನಮ್ಮ ಸಿನಿಮಾ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್. ಸೊ ಖುಷಿಯಾಗುತ್ತೆ. ಒಂದು ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಮೀಡಿಯಾ ಮತ್ತು ಪ್ರೆಸ್ ಯಾವತ್ತೂ ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದೀರ, ಯಾವತ್ತೂ ನಮ್ಮ ಬಗ್ಗೆ ನಮಗೊಂದು ರೀತಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರ ಇನ್ ಆಲ್ ಆಸ್ಪೆಕ್ಟ್ಸ್, ಎಲ್ಲ ಆಸ್ಪೆಕ್ಟ್ಸಲ್ಲೂ. ಸೊ ಅಷ್ಟೊಂದು ನಮಗೆ ಸಪೋರ್ಟ್ ಸಿಕ್ತು ಅಂದರೆ ಐ ಥಿಂಕ್ ನಾವು ಜಗತ್ ಗೆದ್ದಂಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರೂ ನಮ್ಮ ಈ ಪ್ರೆಸ್ ಮೀಟಿಗೆ ಬಂದಿರೋದಕ್ಕೆ, ನಮ್ಮ ಕುಟುಂಬದಲ್ಲಿ ನೀವೆಲ್ಲರೂ ಭಾಗಿಯಾಗಿರೋದಕ್ಕೆ ಥ್ಯಾಂಕ್ ಯು. SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.